ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಐಶೋ ಐಶೋ, ಇನ್ನು ಎಷ್ಟೊತ್ತು? ಅದಕ್ಕೀಗ ಅಡಿಗೆ ಮಾಡಿಡ್ಬೇಕಲ್ವಾ, ಅದಕ್ಕೆ ಲೇಟ್ ಆಯ್ತು. ನಡಿ ಹೋಗೋಣ. ನಾನಿ, ನಿಮ್ಮ ಅಕ್ಕನ ಒಬ್ಬನೇ ಬಿಟ್ಟು ನಾವು ಹೋಗೋದು ಸರಿನಾ? ನೀವಿಬ್ಬರೇ ಹೋಗಿ ಬನ್ನಿ, ನಾನು ಬರಲ್ಲ. ಐಶು, ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಹಾಗಲ್ಲ ಅದಕ್ಕೆ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕ, ಐಶು ಹೇಳ್ತಿರೋದು ಕರೆಕ್ಟೇ, ನೀನು ನಮ್ಮ ಜೊತೆ ಬರ್ಬೋದಾಗಿತ್ತು. ನಾನಿ, ಅವ್ರು ಕರೆದಿರೋದು ನಿಮ್ಮಿಬ್ಬರನ್ನ. ನಿಮ್ಮಿಬ್ಬರ ಜೊತೆಲಿ ನಾನು ಬರೋದು ಏನೋ ಚೆನ್ನಾಗಿರುತ್ತೆ. ಇಷ್ಟಕ್ಕೂ ಇವತ್ತೇನು ಮದುವೆ ಅಲ್ವಲ್ಲ, ನೀವಿಬ್ಬರೇ ಹೋಗ್ಬಿಟ್ಟು ಬನ್ನಿ. ನಿಮ್ಮಿಬ್ಬರನ್ನ ಕರೆದಿದ್ದಾರೆ ಅಂದಮೇಲೆ ಅರುಣಾ ಪೂರ್ಣಿಮಂಗೂ ಕರೆದಿರ್ಬೋದಲ್ವಾ? ನಮಗೆ ಗೊತ್ತಿಲ್ಲ ಅದಕ್ಕೆ, ಅವರು ಇತ್ತೀಚೆಗೆ ನಮಗೆ ಸಿಕ್ಕಿಲ್ಲ. ನೀವಿಬ್ರು ಹೀಗೆ ಜೊತೆಯಾಗಿ ಹೋಗೋದನ್ನ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಹೀಗೆ ಯಾವಾಗಲೂ ನಗ್ನಗ್ತಾ ಒಟ್ಟಿಗೆ ಇರಿ. ಸರಿ ಅಕ್ಕ, ನಾವೇನು ಹೊರಡ್ತೀವಿ, ಫಂಕ್ಷನ್ ಮುಗಿಸ್ಕೊಂಡು ಬೇಗ ಬರ್ತೀವಿ. ಅರ್ಜೆಂಟ್ ಏನೂ ಇಲ್ಲ ಕಣೋ, ಐಶುನ್ ಯಾವುದಾದ್ರೂ ಸಿನಿಮಾಗೆ ಕರ್ಕೊಂಡು ಹೋಗು. ಹೇಗೂ ನಾನು ಮನೇಲಿರೋದಿಲ್ಲ, ಬರೋದು ಲೇಟ್ ಆಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಗಾಬರಿ ಆಗಬೇಡ. ಏನಿನ್ನು ನಿಂತ ಇದ್ದೀರಾ, ಹೊರಡಿ, ಲೇಟ್ ಆಗುತ್ತೆ. ಹೋಗ್ ಬರ್ತೀವಿ, ಹುಷಾರು ಅದಕ್ಕೆ. ನಿಮ್ಮ ಮನೆ ಸಂಭ್ರಮ ನೋಡಿ ತುಂಬಾ ಖುಷಿ ಆಗ್ತಿದೆ ಅಮ್ಮ, ಆದ್ರೆ ನನ್ನ ಕಡೆಯಿಂದ ಯಾರನ್ನು ಕರ್ಕೊಂಡು ಬರಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ ಅಂಕಲ್. ಮೂರ್ತಿ ಅವರೇ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ನನಗೆ ನನ್ನವರು ಅಂತ ಈಗ ಯಾರೂ ಇಲ್ಲ. ಹಾಗ ಅನ್ಕೊಳ್ಳೇಬೇಡಿ ಅಂಕಲ್, ಪೂರ್ಣಿಮಾ ಮತ್ತೆ ಅರುಣ ನಿಮ್ ಕಡೆಯವರು ಅಂದ್ರೆ ಗಂಡಿನ ಕಡೆಯವರು ಅಂತ ನಾನೇ ಇನ್ವೈಟ್ ಮಾಡಿದೀನಿ. ಹೆಣ್ಣು ರೆಡಿ ಆಗಿದ್ರೆ ಕರೀರಮ್ಮ, ಲಗ್ನ ಕಟ್ಟೋ ಮುಹೂರ್ತ ಮೀರ್ ಹೋಗ್ತಾ ಇದೆ. ಅವಳು ತಯಾರಾಗಿದ್ದಾಳೆ, ಜ್ಯೋತಿ ಕರ್ಕೊಂಬಮ್ಮ. ಇನ್ಯಾಕೆ ತಡ, ಕರ್ಕೊಂಬಂದು ಕೂರ್ಸಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದ್ ವಿಷಯ ಇದೆ. ಅದು ಏನು ಅಂತ ಹೇಳೋ ಟೈಮು ಈಗ ಬಂದಿದೆ. ಆ ವಿಷಯ ನಿಮ್ಗೆ ಹೇಳೋಕ್ ಮುಂಚೆ ನಾನು ಪರ್ಸನಲ್ ಆಗಿ ಮೊದಲು ರಮಾ ಹತ್ರ ಮಾತಾಡಬೇಕು. ಪ್ಲೀಸ್ ಬನ್ನಿ ರಮಾ. ರಮಾ, ಏನಮ್ಮ ಇದು? ಮೂರ್ತಿ ನಿನ್ನ ಹತ್ರ ಏನ್ ಮಾತಾಡಬೇಕು ಅಂತಿದ್ದಾರೆ? ಗೊತ್ತಿಲ್ಲ ಸುಶೀಲಮ್ಮನವ್ರೆ. ಅಮ್ಮ, ಯಾಕೆ ಭಯ ಪಡ್ತೀಯಾ? ಹೋಗಿ ಮಾತಾಡು.
ಹೋಗು. ಜ್ಯೋತಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ನಾವ್ ಅನ್ಕೊಂಡ ಹಾಗೆ ಈ ಶಾಸ್ತ್ರ ಎಲ್ಲ ಮುಗಿದ್ರೆ ಸಾಕು. ಯಾಕೆ ವಾಪಸ್ ಬಂದ್ಬಿಟ್ರಿ? ಏನಾದರೂ ಮರ್ತೋಗಿದ್ರಾ? ಐಶು, ಏನಾಯ್ತು ಹೇಳಿ, ಯಾಕೆ ಮನೆಗೆ ಬಂದಿದ್ದು? ಅದಕ್ಕೆ ನಾವು ಸ್ವಲ್ಪ ದೂರ ಹೋಗಿದ್ವಿ. ನಿಮ್ಮ ತಮ್ಮನ್ಗೆ ಯಾಕೋ ಸಮಾಧಾನನೇ ಆಗಲಿಲ್ಲ, ಅದಕ್ಕೆ ವಾಪಸ್ ಬಂದ್ವಿ. ಏನಿಬ್ರು ಆಟ ಆಡ್ತಿದ್ದೀರಾ? ನೀವು ಹೀಗೆಲ್ಲ ಮಾಡಿದ್ರೆ ನಂಗೆ ಗಿಲ್ಟ್ ಫೀಲ್ ಆಗುತ್ತೆ. ಹೋಗಿ ವಾಪಸ್ ಬಂದಿದ್ದೀರಲ್ಲ, ಏನು ಹೇಳ್ಬೇಕು ನಿಮಗೆ? ಅಲ್ಲಕ್ಕ, ನಿನ್ ಮನೇಲಿ ಇದ್ದೀರಾ, ನಾವ್ ಹೇಗೋ ನೆಮ್ಮದಿಯಾಗಿ ಹೋಗಿ ಬರ್ತಿದ್ವಿ. ಆದ್ರೆ ನೀನ್ ನೋಡಿದ್ರೆ ಎಲ್ಲೋ ಆಚೆ ಹೋಗ್ತಾ ಇದ್ದೀನಿ, ಬರೋದ್ ಲೇಟ್ ಆಗತ್ತೆ ಅಂತ ಬೇರೆ ಹೇಳಿದೆ. ಕೆಲ್ಸ ಇದೆ, ಹೋಗ್ತಾ ಇದ್ದೀನಿ. ಏನ್ ತಪ್ಪು? ನಾನ್ ಮನೆಯಿಂದ ಹೊರಗಡೆ ಹೋಗ್ತಿರೋದು ಇದೇ ಫಸ್ಟ್ ಅಲ್ವಲ್ಲ? ಅದು ಸರಿ ಅಕ್ಕ, ಆದ್ರೆ ನೆನ್ನೆ ನಡೆದ ಘಟನೆಯಿಂದ ಮತ್ತೆ ನಿನಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ನನಗೆ. ನಿನಗೆ ಹೊರಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಅಟ್ಲೀಸ್ಟ್ ನಾವು ವಾಪಸ್ ಬರೋವರೆಗಾದ್ರೂ ಮನೆಯಲ್ಲಿರೋ. ನಾಣಿ, ನಂಗೊಂದು ಇಂಪಾರ್ಟೆಂಟ್ ಮಾಹಿತಿ ಸಿಕ್ಕಿದೆ, ನಾನು ಹೋಗ್ಲೇಬೇಕು ಕಣೋ. ನಾನು ಇವತ್ತು ಅಲ್ಲಿಗೆ ಹೋದ್ರೆ ನನಗೆ ಬೇಕಾಗಿರೋ ವ್ಯಕ್ತಿ ಸಿಗೋದು ಗ್ಯಾರಂಟಿ. ಸೊ ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣೋ. ಅಕ್ಕ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ. ಯಾಕಕ್ಕ ಅವನು ಅಷ್ಟು ಸೀರಿಯಸ್ ಆಗಿ ಹುಡುಕ್ತಾ ಇದೀಯಾ? ನೀನೆ ಯಾಕೆ ಕೇಸ್ನ ಲೀಡ್ ಮಾಡ್ತಾ ಇದೀಯಾ? ಹೇಗೂ ಮೂರ್ತಿ ಸರ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹಗಲು ರಾತ್ರಿ ನೀವ್ ಯಾಕೆ ಕಷ್ಟಪಡ್ತಿದ್ದೀರಾ? ಎಲ್ಲ ಈಗಲೇ ಹೇಳೋದಕ್ಕಾಗೋದಿಲ್ಲ ಐಶು. ಅದಕ್ಕೆ ಅದರದೇ ಆದ ಟೈಮ್ ಬರಬೇಕು, ಆಗೆಲ್ಲ ಹೇಳ್ತೀನಿ. ಈಗ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಆರಾಮಾಗಿ ಹೋಗಿ, ಇಲ್ಲ ಅಂದ್ರೆ ಎಲ್ಲ ಮುಗಿದ್ಮೇಲೆ ತಲುಪ್ತೀರ. ನಾನಿ, ಬಾ ಹೋಗೋಣ. ಹತ್ತು ನಿಮಿಷ ಆದ್ರೆ ಮುಹೂರ್ತ ಮೀರೋಗುತ್ತೆ, ಆಮೇಲೆ ನಾನು ಏನು ಮಾಡಕ್ಕಾಗಲ್ಲ. ಹೋಗಿ ಕರ್ಕೊಂಬನ್ನಿ ಅಮ್ಮ. ಶಾಸ್ತ್ರಿಗಳೇ, ಅವ್ರೇನೋ ಪರ್ಸನಲ್ ಆಗಿ ಮಾತಾಡ್ಕೋತಿದ್ದಾರೆ, ಇನ್ನೊಂದು 5 ನಿಮಿಷ ನೋಡೋಣ. ಆಯ್ತಮ್ಮ. ಅಂಕಲ್, ನೀವಿಬ್ರು ಮಾತಾಡಿದ್ದಾಯ್ತಾ? ಹ್ಮ್, ಆಯ್ತು. ನಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕು ಅಂದ್ರಿ. ಏನು ಅಂಕಲ್ ಅದು? ಮೂರ್ತಿಯವರೇ, ಯಾಕೆ ಮೌನವಾಗಿದ್ದೀರಾ? ಅದೇನು ಅಂತ ಹೇಳಿ. ನಾನು ಹೇಳಬೇಕು ಅಂತಿರೋ ವಿಷಯ, ರಮ ಅವರು ಕಾಲೇಜ್ ಡೇಸ್ ಇಂದಾನು ಒಳ್ಳೆ ಸಿಂಗರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸುಶೀಲಮ್ಮ ಅವರೇ, ಈ ವಿಷಯನೇ ನಾನು ನಿಮ್ಗೆಲ್ಲ ಹೇಳಬೇಕು ಅಂತಿದ್ದೆ. ಅಯ್ಯೋ ದೇವ್ರೆ, ನಾನು ಏನ್ ವಿಷಯನೋ ಏನೋ ಅಂತ ಎಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ?
ಜ್ಯೋತಿ, ನಮ್ ಕಾಲೇಜಲ್ಲಿ ನಡೀತಾ ಇದ್ದ ಕಾಂಪಿಟೇಷನ್ ಅಲ್ಲಿ ಇವ್ರ ಭಾವಗೀತೆ ತುಂಬಾ ಫೇಮಸ್, ಯಾವಾಗ್ಲೂ ಇವ್ರಿಗೆ ಪ್ರೈಸ್ ಬರ್ತಾ ಇತ್ತು. ಅಮ್ಮ ಹೌದಾ, ನೀನ್ ಸಿಂಗರಾ? ಈ ವಿಷಯ ನನ್ ಗೊತ್ತೇ ಇರ್ಲಿಲ್ಲ. ಹೌದಾ, ಹಾಗಾದ್ರೆ ರಮಾಕಂಠದಿಂದ ಒಂದ್ ಭಾವಗೀತೆ ಹಾಗೆ ಬರ್ಲಿ. ಹ್ಮ್, ಹಾಡಿದಮ್ಮ. ಅಮ್ಮ ಹಾಡಮ್ಮ, ಎರಡು ಎರಡು ಲೈನು ಪ್ಲೀಸ್ ಅಮ್ಮ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಅಮ್ಮ ರಮಾ, ರಮಾ, ಅಮ್ಮ ರಮಾ, ಅಮ್ಮ ರಮಾ, ಏನಾಯ್ತು ಅಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಮಾತಾಡು ಅಮ್ಮ. ಅರುಣ, 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 ಮತ್ತೆ ಪ್ರಾಬ್ಲಮ್ ಶುರುವಾಗಿದೆ. ಪೂರ್ಣಿ ಆಶ್ರಮದಲ್ಲ, ಅಪ್ಪಾಜಿ ಬಗ್ಗೆ ಏನಾದ್ರೂ ನ್ಯೂಸ್ ಬಂತಾ? ಹ್ಮ್, ಅಪ್ಪಾಜಿ ಬಗ್ಗೆನೆ, ಆದ್ರೆ ಆಶ್ರಮದ ಅಪ್ಪಾಜಿ ಬಗ್ಗೆ ಅಲ್ಲ, ನಿಮ್ಮ ಅಪ್ಪಾಜಿ ಬಗ್ಗೆ. ಇವತ್ತು ಕೋರ್ಟ್ ಅಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರಂತೆ. ಕೋರ್ಟ್ ಒಳಗ ಏನಂತ? ಒಂದು ಈ ಸಲ ಅವ್ರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ತೇಲ್ತಾ ಇದ್ರಂತೆ. ಆದ್ರೆ ಜಡ್ಜು ಬೇಲ್ ರಿಜೆಕ್ಟ್ ಮಾಡಿದ್ರಂತೆ. ಅದಕ್ಕೆ ಜಡ್ಜ್ ಕೊಟ್ಟ ಕಾರಣ ಏನ್ ಗೊತ್ತಾ? ಮಾವ ಹೊರಗ್ ಬಂದ್ರೆ ಸಾಕ್ಷಿಗಳ್ ನಾಶ ಆಗುತ್ತಂತೆ. ಸರಿಯಾಗಿ ಹೇಳಿದಾರ್ ಬಿಡು. ಆದ್ರೆ ಮಾವ ಎಷ್ಟು ಬುದ್ಧಿವಂತರು ಅನ್ನೋದು ನಿನಗೂ ಗೊತ್ತಲ್ಲ. ನನ್ನ ಹೆಂಡತಿ ಶ್ರಾದ್ದ ಮಾಡೋದಕ್ಕೆ ಎರಡು ದಿನ ಪರ್ಮಿಷನ್ ಬೇಕೇ ಬೇಕಂತ ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಆ ಟೈಮ್ನಲ್ಲಿ ನಿಮ್ಮಪ್ಪ ಮಾಡಿದ ನಾಟಕ ನೋಡಿದ್ರೆ ಎಂಥವ್ರು ಕರ್ಗೋಗೋ ತರ ಇತ್ತಂತೆ. ಆ ಮೃಗ ಇಷ್ಟೆಲ್ಲ ಮಾಡಿದೆ ಅಂದ್ರೆ ಅವನ್ ತಲೆಯಲ್ಲಿ ಏನೋ ಕೆಟ್ಟದ್ ಓಡ್ತಾ ಇದೆ ಅಂತಾನೆ ಅರ್ಥ. ಪೂರ್ಣಿ, ಅವನು ಹೊರಗ್ ಬರ್ತಾ ಇರೋದು ಅಮ್ಮನ ಶ್ರಾದ್ದ ಮಾಡೋಕ್ಕಲ್ಲ, ಬೇರೆಯವ್ರ ತಿಥಿ ಮಾಡೋಕೆ. ಏನಾಯ್ತಮ್ಮ? ತಲೆ ಸಿಡಿದು ಹೋಗ್ತಾ ಇದೆ. ನನ್ನ ಕ್ಷಮಿಸ್ಬಿಡು ಜ್ಯೋತಿ, ನಿನ್ನ ಆಸೆಗಳಿಗೆಲ್ಲ ತಣ್ಣೀರ್ ಎರಚ್ಬಿಟ್ಟೆ. ಮೂರ್ತಿಯಲ್ಲಿ ಅವ್ರಿಗೆ ಆಫೀಸಿಂದ ಫೋನ್ ಬಂದಿತ್ತಮ್ಮ, ಅರ್ಜೆಂಟಾಗಿ ಹೋಗ್ಲೇಬೇಕು ಅಂತ ಹೋದ್ರು. ಪಾಪ ಮೂರ್ತಿ, ಏನೇನೋ ಕನ್ಸಿಟ್ಕೊಂಡು ಬಂದಿದ್ರು. ಅವ್ರನ್ನ ತುಂಬಾ ಡಿಸಪಾಯಿಂಟ್ ಮಾಡ್ಬಿಟ್ಟೆ, ಬೇಜಾರ್ ಮಾಡ್ಕೊಂಡು ಹೋದ್ರ? ಇಲ್ಲ ಅಮ್ಮ, ಅವರು ತಿಳಿದಿರೋರು, ಮೇಲಾಗಿ ನಿನ್ ಪರಿಸ್ಥಿತಿ ಬಗ್ಗೆ ಗೊತ್ತಿರೋರು. ಮೊದ್ಲು ರಮಾ ಹುಷಾರಾಗ್ಲಿ, ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ ಅಂತ ಹೋದ್ರು. ಹೌದು ಡಾಕ್ಟ್ರ್, ಏನಂದ್ರು? ಇನ್ನು ಎಷ್ಟು ದಿವಸ ಬದುಕ್ತೀನಂತೆ? ನನ್ನ ಬ್ರೈನ್ ಟ್ಯೂಮರು ಯಾವ ಹಂತದಲ್ಲಿದೆಯಂತೆ?
ಅಮ್ಮ ಡಾಕ್ಟರ್ ಪಾಸಿಟಿವ್ ಆಗಿದ್ದಾರೆ, ನಿನ್ಗೇನು ಆಗಲ್ವಂತೆ. ಅದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಹೀಗಾಗಿರ್ಬೋದು ಅಂತ ಹೇಳಿದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ ಅಂತ ಕೇಳ್ದೆ ಅಮ್ಮ. ಬೇಡ, ಒಂದೆರಡು ದಿನ ಮನೇಲೇ ಇರ್ಲಿ, ಎಲ್ಲ ನಾರ್ಮಲ್ ಆಗತ್ತೆ ಅಂತ ಹೇಳಿದ್ರು. ಕುರುಡ್ರು ಕನಸು ಕಾಣ್ತಾರೆ ಅಂತ ಕೇಳಿದ್ದೀನಿ, ಆದ್ರೆ ನನಗೆ ಕನಸು ಕಾಣೋ ಹಕ್ಕು ಇಲ್ವಲ್ಲಮ್ಮ. ಯಾವ ಕ್ಷಣ ಬೇಕಾದ್ರೂ ಜೀವ ಹೋಗೋ ಸ್ಥಿತಿಲಿದ್ದೀನಿ ನಾನು. ಅಮ್ಮ ಪ್ಲೀಸ್ ಅಮ್ಮ, ನಿನ್ಗೇನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಒಂದೆರಡು ದಿನ ರೆಸ್ಟ್ ತಗೋ, ಏನು ಯೋಚನೆ ಮಾಡಬೇಡ. ಡಾಕ್ಟರ್ ನಿಮಗೆ ಮಾತ್ರೆ ಕೊಡೋದಿಕ್ಕೆ ಹೇಳಿದ್ದಾರೆ, ನಾನು ಹಾಲು ಬಿಸಿ ಮಾಡ್ಕೊಂಡು ಬರ್ತೀನಿ ಇರು. ಜ್ಯೋತಿ ಹೇಳಿದ ನಿಜನ, ನನಗೇನು ಆಗಲ್ವಾ? ನಿನಗೇನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ಏನ್ರಿ ವರ್ಮಾ ಅವರೇ, ನೀವು ಇಷ್ಟೊಂದು ಸೆನ್ಸಿಟಿವ್ ಏನ್ರಿ? ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಗಾಬರಿ ಹೋಗೇ ಇಲ್ಲ ಅನ್ಸುತ್ತೆ? ನನ್ನೆ ಕೋರ್ಟಲ್ಲಿ ನಡೆದಿರೋ ಡ್ರಾಮಾ ಶಾಕಿಂದ ನೀವಿನ್ನೂ ಹೊರಗಡೆ ಬಂದಿಲ್ವಾ? ಇದೇನ್ ಸರ್ ಹಾಗ ಮಾಡೋದು ನೀವು? ಅದೇನೇ ಮಾಡೋದಾದ್ರೂ ನನಗೆ ಹೇಳಿ ಮಾಡಿ ಅಂತ ಎಷ್ಟು ಸಲ ಹೇಳಿದೆ ನಿಮ್ಗೆ? ನೀವೊಂದು ಸ್ವಲ್ಪನೂ ಬದಲಾಗಿಲ್ಲ, ನಿಮ್ಗೆ ಅನ್ಸಿದ್ದನ್ನೇ ನೀವು ಮಾಡೋದು. ಯಾವಾಗ ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನಿಮಗೆ ಹೇಳೋಣ ಅನ್ಕಂಡೆ, ಆದ್ರೆ ಏನ್ ಮಾಡ್ಲಿ, ನೀವು ನನ್ನಷ್ಟು ಬುದ್ಧಿವಂತರೂ ಅಲ್ಲ, ನಿಮಗೆ ಎಕ್ಸ್ಪೀರಿಯನ್ಸು ಇಲ್ಲ. ತಪ್ಪು ತಿಳ್ಕೊಬೇಡ್ರಿ, ನಿಮಗೆ ಈ ವಿಷಯದಲ್ಲಿ ಅನುಭವ ಇಲ್ಲ ಅಂತ ಹೇಳಿದೆ ಅಷ್ಟೇ. ಕೋರ್ಟಲ್ಲಿ ಅಷ್ಟೊಂದು ಡ್ರಾಮಾ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ನಾನು ತಪ್ಪು ಮಾಡಿಬಿಟ್ಟೆ ರೀ, ನಿಮಗೆ ನನ್ನ ಕೇಸ್ ಕೊಡಬಾರ್ದಾಗಿತ್ತು, ನಿಮ್ಮನ್ನ ಹತ್ರನ ಸೇರಿಸ್ಕೋಬಾರ್ದಾಗಿತ್ತು. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ನನಗೂ ಅನ್ಸಿತ್ತು ಸರ್. ಆದರೆ ನಾವು ಯೋಚಿಸೋ ಹಾಗೆ ಜಡ್ಜ್ ಕೂಡ ಯೋಚಿಸ್ತಾರೆ ಅನ್ನೋ ತಪ್ಪಲ್ವಾ? ರೀ ವರ್ಮಾ ಅವ್ರೆ, ನೆನ್ನೆ ನಡೆದಿರೋದಲ್ರಿ ಡ್ರಾಮಾ, ಇನ್ ಮುಂದೆ ನಡೆಯತ್ತೆ ನೋಡಿ, ಅದು ಅಸಲಿ ಡ್ರಾಮಾ. ಇನ್ ಮುಂದೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾರನ್ನು ನಂಬಲಾರೆ. ನನ್ನ ಜೀವನದ ನಾವಿಕ ನಾನೇ, ನನ್ನ ದೋಣಿನ ನನಗೆ ಹೇಗೆ ಬೇಕೋ ಹಾಗೆ ಚಲಾಯಿಸ್ಕತ್ತೀನಿ. ಸರ್, ನೀವು ಈ ರೀತಿ ದಿನಕ್ಕೊಂದು ಅವತಾರ ತಾಳ್ತಾ ಇದ್ರೆ ನನ್ನಿಂದ ಟಾಲರೇಟ್ ಮಾಡೋಕ್ಕಾಗಲ್ಲ. ಮೊದಲೇ ನಮಗೆ ಗೊತ್ತಿದ್ರೆ ನಾವೇ ಏನಾದರೂ ಪ್ಯಾಚಪ್ ಮಾಡ್ಬೋದು, ಸ್ಪಾಟಲ್ಲೇ ನೀವು ಈ ರೀತಿ ಮಾಡೋದು ಸರಿಯಲ್ಲ ಸರ್. ರೀ ವರ್ಮಾ ಅವರೇ, ನಿಮಗಾಗಲೇ ಹೇಳಿಲ್ವಾ ನೀವು ನನ್ನಷ್ಟು ಬುದ್ಧಿವಂತರಲ್ಲ ಅಂತ? ಇಷ್ಟು ದಿನ ನೀವು ಹೇಳ್ದ ಕೇಳ್ಕೊಂಬಂದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ, ಯಾವತ್ತೋ ಶಿಕ್ಷೆ ಆಗಿ ಹೋಗಿರೋದು. ಏನಪ್ಪ ಇಲ್ಲಿರೋದನ್ನ ಬಳಸ್ತಾ ಇದ್ದೀನಿ, ಜೀವ ನದಿ ಹರಿಸ್ತಾ ಇದ್ದೀನಿ, ಇಲ್ಲ ಅಂದ್ರೆ ಬತ್ತ ಹೋಗಿರೋದು. ಹೀಗೆ ಮಾಡಬೇಕು ಅಂತ ನಾನೇನು ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ, ನನ್ನ ಕನಸು ಬಿದ್ದಿರ್ಲಿಲ್ಲ ರೀ. ಆ ಟೈಮಿಗೆ ಏನ್ ಮಾಡ್ಬೇಕನ್ನಿಸ್ತೋ ಅದನ್ನ ಮಾಡಿದ್ದೀನಿ ಅಷ್ಟೇ. ಸಮಯಕ್ಕೆ ತಕ್ಕನಾಗಿ ಬದಲಾಗೋದು ನನಗೆ ಮೊದಲಿಂದ ಬಂದಿರೋ ಬಳವಳಿ ರೀ. ರೀ ವರ್ಮಾ ಅವರೇ, ಒಂದು ಉದಾಹರಣೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಡ್ರೈವರ್ ನಿದ್ದೆ ಬಂದಾಗ ಅವನಿಗೊಂದು ಕೊಟ್ಟು ಪಕ್ಕಕ್ಕೆ ಸರಿಸಿ ನಾವು ಸ್ಟೇರಿಂಗ್ ಇಡ್ಕೋಬೇಕು, ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗ್ಬಿಡತ್ತೆ. ಸಮಯ ಸಂದರ್ಭನ ಯಾರು ಚೆನ್ನಾಗಿ ಬಳಸ್ಕೋತಾರೆ ಅವನೇ ರೀ ಬುದ್ಧಿವಂತ. ಕೋರ್ಟಲ್ಲಿ ಏನು ಆರ್ಡರ್ ಆಗುತ್ತೋ ಅದಲ್ಲ ರೀ ಶಾಕು, ಜೈಲಲ್ಲಿ ನಡೆದಿರೋ ಅಪರೂಪದ ಘಟನೆ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಅದನ್ನಾದರೂ ಏನು ಅಂತ ಹೇಳಿ ಸರ್, ಬರೋ ಪರಿಸ್ಥಿತಿಗೆ ನಾನು ಸ್ವಲ್ಪ ಪ್ರಿಪೇರ್ ಆಗ್ತೀನಿ. ರೀ ವರ್ಮಾ, ನನ್ನ ನೋಡೋಕ್ಕೆ ನನ್ನ ಕರುಳಿನ ಕುಡಿ ಜೈಲಿಗೆ ಬರ್ತಾ ಇದೆ ರೀ,
ಹೂರಿ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ ನನಗೆ ಗೊತ್ತು. ಆದರೆ ನಾನೀಗ ತುಂಬ ಬದಲಾಗಿದ್ದೀನಿ. ನನಗೆ ಗೊತ್ತು ನೀನು ನನ್ನ ಮಾತನ್ನು ನಂಬೋದಿಲ್ಲ. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಅದನ್ನು ಪ್ರೂವ್ ಮಾಡೋಕ್ಕೆ ನನಗೆ ಒಂದೇ ಒಂದು ಅವಕಾಶ ಕೊಟ್ಟೆ. ಇವತ್ತು ಪೂರ್ತಿ ದಿನ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. 2 ನಿಮಿಷಕ್ಕಾದರೂ ಸರಿ, ಪ್ಲೀಸ್ ತಪ್ಪದೇ ಬಂದು ನನ್ನನ್ನು ನೋಡು. ನಾನು ಇಷ್ಟು ದಿನ ಜೈಲಲ್ಲಿದ್ದಾಗ ಎಷ್ಟೋ ಜನ ಬಂದು ಹೋಗಿದ್ದ, ಆದರೆ ನಿನ್ನ ಬರುವಿಕೆಗಾಗಿ ಕಾಯ್ತಾ ಇರೋ ಪ್ರತಿ ಕ್ಷಣನೂ ನನ್ನ ಕಾತುರತೆಯನ್ನು ಇನ್ನೂ ಹೆಚ್ಚು ಮಾಡ್ತಿದೆ. ಬರ್ತೀಯ ಅಂತ ನಂಬಿ ನಿನಗಾಗಿ ಕಾಯ್ತಾ ಇರೋ ನಿನ್ನ ಅಪ್ಪ ನೀರ್ನಳ್ಳಿ ರತ್ನಾಕರ. ಯಾಕೆ ಪೂರ್ಣೇಶ್ ಡಲ್ಲಾ ಕೂತಿದ್ಯಾ? ಓ, ನಿನ್ನೆ ನಾನು ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಾನಿರೋವರೆಗೂ ಆ ಪಾಪಿ ನಿನಗೇನು ಮಾಡೋಕ್ಕಾಗಲ್ಲ. ಧೈರ್ಯವಾಗಿರು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ನನ್ನ ಮಾವನ ಬಗ್ಗೆ ಯೋಚಿಸ್ತಾ ಇಲ್ಲ. ಅಪ್ಪಾಜಿ ಫೋನ್ ಮಾಡಿದ್ರು, ಅವ್ರು ಬರೋದು ಇನ್ನೂ ಒಂದು ವಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವ್ರ ಆಶ್ರಮದಲ್ಲಿ ಇದ್ದಾಗ ನಾನು ಹೋಗಿ ಮಾತಾಡಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಅವರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು, ನಮ್ ಗಮನಕ್ಕೆ ತರ್ತಾನೆ ಇರ್ಲಿಲ್ಲ. ಅಪ್ಪಾಜಿ ಹೋದಾಗಿಂದ ಒಂದಲ್ಲ ಒಂದ್ ತಾಪತ್ರೆಗಳು ಹುಟ್ಕೋತಾನೆ ಇದೆ. ಅದನ್ನೆಲ್ಲ ಹೇಗ್ ಸಾಲ್ವ್ ಮಾಡೋದಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ಪೂರ್ಣಿ, ಒಂದ್ 4 ಜನ ಇರೋ ಕಡೆ 10 ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಆಶ್ರಮದಲ್ಲಿ ಎಷ್ಟು ಜನ ಇದಾರೆ, ಪ್ರಾಬ್ಲಮ್ಸ್ ಬರಲ್ವಾ? ಮೊದ್ಲಿಂದನು ಇತ್ತು, ನಿಮಗ್ ಗೊತ್ತಾಗಿರ್ಲಿಲ್ಲ. ಈಗ ಅಲ್ಲಿ ಬಂದಿರೋ ಪ್ರಾಬ್ಲಮ್ ಹೇಳು. ಇನ್ನೊಂದ್ 2 ದಿನ ಕಳೆದ್ರೆ ಆಶ್ರಮದಲ್ಲಿ ಅಡುಗೆ ಮಾಡೋದಕ್ಕೆ ಏನೂ ಇಲ್ಲ. ಈ ವಿಷಯನ ಅಪ್ಪಾಜಿಗೆ ಫೋನಲ್ಲಿ ಹೇಳೋದೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಆಶ್ರಮದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನೀನೇ ಸಂಭಾಳಿಸ್ತೀಯ ಬಿಡು ಅಂತ ಅವರೇ ನನಗೆ ಎಷ್ಟೋ ಸಲ ಹೇಳಿದ್ದಾರೆ. ಪ್ರಾವಿಷನ್ ಇಲ್ಲದೆ ಮಕ್ಕಳಿಗೆ ಅಡುಗೆ ಹೇಗೆ ಮಾಡೋದು, ಮುಂದಿನ ಕತೆ ಏನು ಅಂತ ಯೋಚನೆ ಆಗಿದೆ. ಅಷ್ಟೇನ ನಿನ್ ಚಿಂತೆ? ಒಂದು ಕೆಲಸ ಮಾಡು, ನಾವು ರೆಗ್ಯುಲರ್ ಆಗಿ ಪ್ರಾವಿಷನ್ ತಗೋತೀವಲ್ಲ, ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಆಶ್ರಮಕ್ಕೆ ಏನೇನು ಬೇಕೋ ತಗೋ. ಅಪ್ಪಾಜಿ ಬರೋವರೆಗೂ ಹೇಗೋ ಮ್ಯಾನೇಜ್ ಮಾಡಿದ್ರಾಯ್ತು. ನಿನಗೆ ಏನೇ ಬೇಕಾದರೂ ಧೈರ್ಯವಾಗಿ ಕೇಳು. ನೀನು ಡಲ್ಲಾಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ.
ಪೂರ್ಣಿ ಹಾಗೆ ನೋಡ್ತಾ ಇದೀಯಾ? ಇದು ಅರುಣ ಆಡ್ತಾ ಇರೋ ಮಾತುಗಳ ಅಂತ ಆಶ್ಚರ್ಯ ಆಗ್ತಾ ಇದೆ. ಅಲ್ಲಿಂದ ಮಕ್ಕಳನ್ನ ಓಡಿಸಿ ಆಶ್ರಮ ಜಾಗನ ಪಡ್ಕೊಂಡು ರೆಸಾರ್ಟ್ ಕಟ್ಟಬೇಕು ಅಂತ ನೋಡಿದೆ. ಇವತ್ತು ಅಲ್ಲಿರೋರ್ಗೆ ಸಹಾಯ ಮಾಡೋಣ ಅಂತಿದೀಯಾ? ಇವತ್ತು ನಾನು ಮನುಷ್ಯನಾಗಿರೋದಕ್ಕೆ ಕಾರಣ ನೀನು ಮತ್ತೆ ಜ್ಯೋತಿ. ಆ ಮೂರ್ತಿ ಸರ್ ಫೋನ್ ಮಾಡಿದ್ರು, ಏನು ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ. ಬಾಯ್ ಪೂರ್ಣಿ. ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದೆಲ್ಲ ಮಗಳೇ, ತುಂಬ ಖುಷಿಯಾಯ್ತು ನಿಮ್ಮ ಅಪ್ಪನಿಗೆ. ನಾನು ಜೈಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಇವತ್ತು ಅನ್ನಿಸ್ತಾ ಇದೆ ಕಣಮ್ಮ. ನಾನು ಸೋಲ್ತಾ ಇದ್ರು ಗೆದ್ದೆ ಅನ್ನೋ ಅನುಭವ ಆಗ್ತಾ ಇದೆ. ಸಾಕು ನಿಲ್ಸು ನಿನ್ನ ನಾಟಕನ. ನಾನು ನಿನ್ ಚೇಲಾಗಳ ಲೆಟ್ರ್ಗೆ ಹೆದರಿ ಇಲ್ಲಿಗೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಅಥವಾ ಅಪ್ಪ ಮಗಳ ಸಂಬಂಧಕ್ಕೆ ಜೀವ ಕೊಡೋದಿಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನಾನು ಇಲ್ಲಿಗೆ ಬಂದಿರೋದು ನಿನ್ಗೆ ಕಡೆಯ ಸಲ ವಾರ್ನ್ ಮಾಡೋದಿಕ್ಕೆ. ಇದೇ ಲಾಸ್ಟ್, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಿನ್ ಗತಿ ನೆಟ್ಟಗಿರಲ್ಲ. ಹುಷಾರ್ ಜ್ಯೋತಿ, ಒಂದ್ ನಿಮಿಷ. ನಾನ್ ಹೇಳೋ ಮಾತನ್ನ ಕೇಳಿಸ್ಕೊಂಡೋಗಮ್ಮ. ನೀನ್ ನಮ್ದೇ ಇದ್ರೂ ಪರವಾಗಿಲ್ಲ, ಇನ್ ಮುಂದೆ ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡಬೇಕು ಅನ್ನೋ ಪ್ರಯತ್ನ ಕೂಡ ಮಾಡಲ್ಲ. ನನಗೆ ಈ ಜೀವನ ಸಾಕಾಗಿ ಹೋಗಿದ್ದೆ ಕಣಮ್ಮ. ಈ ಕ್ಷಣನೇ ಸತ್ತು ಹೋಗಬೇಕು ಅನಿಸ್ತಾ ಇದೆ. ಹೌದಮ್ಮ ಜ್ಯೋತಿ, ಇದೇ ಸತ್ಯ. ಆದ್ರೆ ಏನ್ ಮಾಡ್ಲಿ, ನನ್ನ ಮತ್ತೆ ಯಾರು ನಂಬೋದಿಲ್ಲ. ನನಗೆ ನನ್ನ ತಪ್ಪಿ ನವಿವು ಆಗಿದೆ ಕಣಮ್ಮ. ನಾನು ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಯಾರು ಅವಕಾಶನೇ ಕೊಡ್ತಾ ಇಲ್ಲ. ಲೋಕದ ದೃಷ್ಟಿಯಲ್ಲಿ ನಾನಿನ್ನೂ ಕೆಟ್ಟವನು, ಗಟ್ಟಿಗ ಅಂತ ನಾಟಕ ಮಾಡ್ತಾ ಇದ್ದೀನಿ. ಆದ್ರೆ ಒಳಗಡೆಯಿಂದ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದ್ದೀನಿ. ನಾನು ಅಳೋದನ್ನ ನೋಡಿದ್ರೆ ಎಲ್ರು ನಗ್ತಾರೆ ಹೊರತು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ದಯವಿಟ್ಟು ನನ್ನನ್ನು ಅನುಮಾನದಲ್ಲಿ ನೋಡ್ಬೇಡಮ್ಮ. ಒಂದೇ ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿಜಾನ ಸುಳ್ಳ ಅಂತ ನಿನಗೂ ಗೊತ್ತಾಗ್ಬಿಡುತ್ತ. ನನಗ್ ಸಾಕಾಗಿ ಹೋಗಿದೆ, ಯಾರಿಗೋಸ್ಕರ ಬದುಕಿರ್ಲಿ ನಾನು? ಏನೋ ಮಾಡಕ್ ಹೋಗಿ ಇದ್ದ ಹೆಂಡ್ತಿನೂ ಕಳ್ಕೊಂಡು ಇರೋದೊಬ್ನೇ ಮಗ, ಅವನೂ ದ್ವೇಷಿಸ್ತಾನೆ. ನಿನಗೋ ನನ್ನ ನೆರಳು ಕಂಡ್ರೆ ಆಗಲ್ಲ, ದೊಡ್ಡ ಶತ್ರು ಆಗ್ಬಿಟ್ಟಿದೀನಿ. ನನ್ನವ್ರಿಗೆ ನಾನು ಬೇಡದ್ಮೇಲೆ ನಾನು ಯಾಕಮ್ಮ ಬದುಕಿರ್ಬೇಕು? ಕೋರ್ಟಲ್ಲಿ ಏನಮ್ಮ ನನಗೆ ಶಿಕ್ಷೆ ಆಗೋದು? ಈಗ ಅನುಭವಿಸ್ತಾರೋ ನರ್ಕನೇ ಸಾಕಮ್ಮ ಸಾಕು. ಜ್ಯೋತಿ, ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ಈ ಜೀವನ ಸಾಕಮ್ಮ ಸಾಕು. ಹೋಗಮ್ಮ ಜ್ಯೋತಿ,
ಒಂದ್ ಸ್ವಲ್ಪ ವಿಷಯ ತಂದು ಕೊಟ್ಬಿಡು, ಕುಡಿದು ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀನಿ. ಇಲ್ಲಮ್ಮ, ನನಗೆ ಬದುಕು ಆಸನೇ ಇಲ್ಲ. ಬಾರೋಣ, ಕೂತ್ಕೋ, ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಸರ್, ಅರ್ಜೆಂಟಾಗಿ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ನಮ್ಮ ಬೆನ್ನ ಹಿಂದೆ ಏನೇನೋ ನಡೀತಾ ಇದೆ ಅರುಣ. ನಾವು ಇನ್ನು ಮೇಲೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದು ಕ್ಷಣ ಮೈ ಮಾಡಿದ್ರು ಕಷ್ಟಾನೆ. ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸರ್, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ಇಷ್ಟೊಂದು ಟೆನ್ಷನ್ ಆಗ್ತಿರೋದು ನೋಡಿದ್ರೆ ನನಗೂ ಗಾಬರಿ ಆಗ್ತಾ ಇದೆ ಸರ್. ಹೋಟಲಿ ನಿನ್ನ ತಂದೆ ನೀರಿನಲ್ಲಿ ರತ್ನಾಕರ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಟ್ಟ. ಅಲ್ಲಿರೋರು ಇರಲಿ, ಜಡ್ಜ್ ಕೂಡ ಕನ್ಫ್ಯೂಸ್ ಆಗ್ಬಿಟ್ರು. ಅವ್ನ ನಾಟಕ ನೋಡಿ, ಅವ್ನು ಮಾಡಿದ ಡ್ರಾಮಾ ನೋಡಿದ್ರೆ ಎಂಥವ್ರು ಕರ್ಗ ಹೋಗ್ತಾರೆ, ಆ ಥರ ಇತ್ತು. ನನಗೂ ಎಲ್ಲ ವಿಷಯ ಗೊತ್ತಾಯ್ತು ಸರ್, ಅವನು ಕಿಲಾಡಿ ಸರ್. ತನ್ನ ಎದುರುಗಡೆ ಇರೋರ ಮೇಲೆ ಯಾವಾಗ ಏನು ಅಸ್ತ್ರ ಬಳಸಿದ್ರೆ ಗೆಲ್ಲಬಹುದು ಅಂತ ಅವನಿಗೆ ಮೊದಲಿಂದನೂ ತುಂಬ ಚೆನ್ನಾಗಿ ಗೊತ್ತು ಸರ್. ಆ ಟ್ರಿಕ್ನ ಬಳಸ್ಕೊಂಡು ಆಟ ಆಡ್ತಾನೆ, ಅದೇ ಥರ ಗೆಲ್ತಾನೆ ಸರ್. ಹ್ಞೂ, ಆದರೆ ಈ ವಿಷಯದ ಬಗ್ಗೆ ಏನೇ ಅಪ್ಡೇಟ್ ಗೊತ್ತಾದರೂ ತಕ್ಷಣ ನನ್ನ ಜೊತೆ ಶೇರ್ ಮಾಡುವಂತ ಜ್ಯೋತಿಗೆ ಹೇಳಿದ್ದೆ. ತುಂಬ ಹೊತ್ತಿನ ಟ್ರೈ ಮಾಡ್ತಾ ಇದ್ದೀನಿ, ಅವ್ಳ ಫೋನ್ ಸಿಗ್ತಾನೇ ಇಲ್ಲ. ಯಾಕೆ ಅಂತಾನೆ ತಿಳಿತಾ ಇಲ್ಲ ಅರುಣ. ಇದ್ರ ಬಗ್ಗೆ ನಾನು ಜ್ಯೋತಿ ಹತ್ರ ಮಾತಾಡೋದಿತ್ತು, ಆದರೆ ಅವಳು ನನ್ನ ಕಾಂಟ್ಯಾಕ್ಟ್ಗೆ ಸಿಗ್ತಾಯಿಲ್ಲ ಸರ್. ಸರ್, ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ನಮ್ಮಪ್ಪ ಅನ್ನೋ ಪಾಪಿ ಇವತ್ತವರೆಗೂ ಒಂದು ವರ್ಷನೂ ನಮ್ಮಮ್ಮನ ಶ್ರಾದ್ದ ಮಾಡಿಲ್ಲ ಸರ್. ಆದರೆ ಕೋರ್ಟಲ್ಲಿ ಎಲ್ಲರೂ ಮುಂದೆ ಶ್ರಾದ್ದದ ನಾಟಕ ಆಡಿದ್ದನ್ನು ನೋಡಿ ಸರ್. ಶ್ರಾದ್ದದ ದಾರಿ ಹಿಡ್ಕೊಂಡು ಹೊರಗೆ ಬರಕ್ಕೆ ನೋಡ್ತಾ ಇದ್ದಾನೆ ಅಂದರೆ ಅವನ ತಲೆಯಲ್ಲಿ ಏನೋ ದೊಡ್ಡ ಪ್ಲಾನೇ ಇರಬೇಕು ಸರ್. ಏನಾದರೂ ಇರಲಿ, ನಾವು ಅವನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೌದು ಅರುಣ, ನನಗನ್ಸೋ ಪ್ರಕಾರ ಅವನಿಗೆ ಅಷ್ಟು ಸುಲಭವಾಗಿ ಪೆರೋಲ್ ಸಿಗೋದು ಡೌಟೆ. ಬಟ್ ಫಾರ್ ಪ್ರಿಕಾಷನರಿ ಮೆಜರ್ಸ್ ನೀನು ಪೂರ್ಣಿಮಾಗೆ ಸ್ವಲ್ಪ ಕೇರ್ಫುಲ್ ಆಗಿರೋಕೆ ಹೇಳು. ಮಫ್ತಿಲಿ ಇಬ್ರು ಪೊಲೀಸ್ನವ್ರನ್ನ ನಿಮ್ಮ ಮನೆ ಹತ್ರ ಪೋಸ್ಟ್ ಮಾಡಿರ್ತೀನಿ, ಅವರು ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿರ್ತಾರೆ. ಸರ್, ಹೀಗೆಲ್ಲ ಮಾಡೋದು ನನಗ್ಯಾಕೋ ವೇಸ್ಟ್ ಅನ್ನಿಸ್ತಾ ಇದೆ. ನೀವು ನಮ್ಮ ಮನೆ ಮುಂದೆ ಕೌಲು ಇಡ್ಬೋದು ಸರ್, ಆದರೆ ನಮ್ಮ ಬೆನ್ನು ಕೌಲು ಕಟ್ಟಕ್ಕಾಗಲ್ಲ. ಅವನು ವಿಷಕಾರೋ ಕ್ರಿಮಿ ಸರ್, ಯಾವ ಕ್ಷಣದಲ್ಲಿ ಬಂದು ಏನು ಮಾಡ್ತಾನೋ ಯಾರಿಗೂ ಗೊತ್ತಾಗಲ್ಲ. ಬಟ್ ಡೋಂಟ್ ವರಿ ಸರ್, ನಮ್ಮ ಹುಷಾರಲ್ಲಿ ನಾವು ಇರ್ತೀವಿ, ಬರ್ತೀನಿ. ಜ್ಯೋತಿ, ಇಷ್ಟೊತ್ತು ನಾನು ಹೇಳಿದ್ದು ಒಂದೊಂದು ಅಕ್ಷರನೂ ಸತ್ಯ ಕಣಮ್ಮ. ಆಯ್ತಮ್ಮ, ಆಯ್ತು, ನೀನು ನಂಬೇಡ. ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದಿಲ್ಲ, ಅಷ್ಟು ಸಾಕಮ್ಮ. ಇನ್ ಮುಂದೆ ಎಲ್ಲ ಹೇಳಬೇಕು ಅನಿಸ್ತಮ್ಮ, ಅದಕ್ಕೆ ಕರೆಸ್ಕೊಂಡೆ. ಇಷ್ಟೇನಮ್ಮ ನನ್ನ ಉದ್ದೇಶ. ಇದನ್ನೆಲ್ಲ ನಿನ್ನ ಮುಂದೆ ಯಾವಾಗ ಮಾತಾಡ್ತೀನೋ ಅಂತ ಎದೆಲ್ ಬಚ್ಚಿಟ್ಕೊಂಡಿದ್ನಮ್ಮ, ಇವಾಗ ನನ್ನ ಮನಸ್ಸು ಹಗುರಾಯಿತು. ಜ್ಯೋತಿ, ಒಂದೇ ಒಂದು ಸಲ ನನ್ನ ಅಪ್ಪ ಅಂತ ಕರಿಯಮ್ಮ. ನಿನ್ನ ಬಾಯಲ್ಲಿ ಅಪ್ಪ ಅನ್ನೋ ಪದ ಕೇಳಬೇಕು ಅನಿಸ್ತಾ ಇದೆ. ಪ್ಲೀಸ್ ಹೇಳಮ್ಮ.
ದಯವಿಟ್ಟು ಹೇಳಮ್ಮ. ಅದನ್ನ ಕೇಳಿದ ತಕ್ಷಣ ನನಗೆ ಸಾವು ಬಂದರೂ ಪರವಾಗಿಲ್ಲ, ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀನಿ. ಆಯ್ತಮ್ಮ, ನಿನ್ನಿಷ್ಟ, ನಾನು ಬಲವಂತ ಮಾಡಲ್ಲ. ನಿನಗೆ ನಿಮ್ಮಮ್ಮನಿಗೆ ನಾನು ಮಾಡಿರೋ ಮೋಸ ಅಷ್ಟಿಷ್ಟಲ್ಲಮ್ಮ, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಿಮ್ಮಮ್ಮ ಎಲ್ಲಾದರೂ ಸಿಗ್ಲಿ, ಅವಳ ಕಾಲಿಗೆ ಬಿದ್ದ ಕ್ಷಮಾಪಣೆ ಕೇಳ್ತೀನಿ. ಇಡೀ ಜಗತ್ತಿನ ಮುಂದೆ ನಿನ್ನ ನಿಮ್ಮಮ್ಮನ್ನ ನನ್ನವರು ಅಂತ ಒಪ್ಕೋತೀನಿ ಜ್ಯೋತಿ. ಯಾಕಮ್ಮ ಜ್ಯೋತಿ ಸುಮ್ಮನೆ ಇದೀಯ? ಏನಾದರೂ ಮಾತಾಡು, ಮಾತಾಡು ಜ್ಯೋತಿ, ಮಾತಾಡು. ವರ್ಮಾ ಅವರೇ ಬನ್ರಿ, ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೋಡ್ರಿ ಯಾರು ಬಂದಿದ್ದಾರೆ ಅಂತ ನೋಡ್ರಿ. ವರ್ಮಾ ಅವರೇ, ನನ್ನ ಮಗಳು ನನ್ನ ಮುಂದೆ ನಿಂತ್ಕೊಂಡಿದ್ದಾಳೆ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ ರೀ. ವರ್ಮಾ ಅವ್ರೆ, ನಿಮ್ ಕೈ ಮುಗಿದು ಕೇಳ್ಕತಿನ್ ಕಣ್ರಿ, ಆದಷ್ಟು ಬೇಗ ನನ್ನ ಕೋರ್ಟಿಗೆ ಕರೆಸಿ, ಎಲ್ಲರ ಮುಂದೆ ನಾನು ನನ್ನ ಎಲ್ಲಾ ತಪ್ಪುಗಳನ್ನು ಒಪ್ಕೊಂಡ್ಬಿಡ್ತೀನಿ. ರೀ ವರ್ಮಾ, ಕೋರ್ಟ್ ನನ್ಗೆ ಯಾವ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ರೀ, ನಾನು ಅದಕ್ಕೆ ತಲೆ ಬಾಕ್ತೀನಿ. ಸದ್ಯಕ್ಕೆ ಎರಡು ದಿವಸದ ಮಟ್ಟಿಗೆ ಕೋರ್ಟಿಂದ ನಿಮಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದೆ. ರೀ ವರ್ಮಾ, ನೀವು ಹೇಳ್ತಾ ಇರೋದು ನಿಜ ಏನ್ರಿ? ಅಮ್ಮ ಜ್ಯೋತಿ ಕೇಳಿಸ್ಕೊಡಮ್ಮ, ನಾನು ನಿಮ್ಮಪ್ಪ ಆಚೆ ಬರ್ತಾ ಇದ್ದೀನಿ. ರೀ ವರ್ಮಾ, ನಾನು ಮನೆಗೆ ಹೋಗ್ತೀನಿ, ನನ್ನ ಮಗನ ಹತ್ರ ನನ್ನ ಸೊಸೆ ಹತ್ರ ಕೈ ಕಾಲು ಹಿಡಿದು ಕ್ಷಮೆ ಕೇಳ್ಕೊತೀನಿ. ಜ್ಯೋತಿ, ನಿಮ್ಮ ಅಮ್ಮನ ಹತ್ರನೂ ಹೋಗ್ತೀನಿ, ಕೈ ಹಿಡ್ಕೋತೀನಿ, ಕಾಲಿಗೆ ಬಿಡ್ತೀನಿ, ಕ್ಷಮಿಸು ಅಂತ ಕೇಳ್ಕೊತೀನಮ್ಮ, ಕೇಳ್ಕೊತೀನಿ. ಅಪ್ಪ ದೇವ್ರೇ. ಇಟ್ಸ್ ಓಕೆ ರಮ್ಮ, ಯಾರು ಮಾಡಬಾರ ತಪ್ಪೇನು ನೀವು ಮಾಡಿಲ್ಲ ಬಿಡಿ. ಮಾಡೋದೆಲ್ಲ ಮಾಡಿ, ನಾವು ತಪ್ಪೇ ಮಾಡಿಲ್ಲ ಅಂತ ರಾಜ ಋಷಭಾಗ ಓಡಾಡ್ತಾ ಇದ್ದಾರೆ. ಅಂತದ್ರಲ್ಲಿ ನೀವು ತಪ್ಪೇ ಮಾಡಿಲ್ಲ, ತಲೆ ಯಾಕೆ ತಗ್ಗಿಸ್ಬೇಕು? ಅದ್ ಹಾಗಲ್ಲ ಮೂರ್ತಿ. ಹಾಗೂ ಇಲ್ಲ ಹೀಗೂ ಇಲ್ಲ ರಮ, ನೀವ್ ಈ ರೀತಿ ಬಿಹೇವ್ ಮಾಡಿದ್ರೆ ನನಗೂ ಗಿಲ್ಟ್ ಕಾಡುತ್ತೆ. ಈಗ ನಾವೆಲ್ಲರೂ ಬೇರೆ ಬೇರೆ ಟೆನ್ಷನ್ ಅಲ್ಲಿ ಇದೀವಿ ತಾನೆ? ಎಲ್ಲ ಸ್ವಲ್ಪ ತಿಳಿಯಾದ್ಮೇಲೆ ಜ್ಯೋತಿ ಹತ್ರ ನಾನೇ ನಿಧಾನಕ್ಕೆ ಮಾತಾಡ್ತೀನಿ. ಬೇಡ ಮೂರ್ತಿ, ಜ್ಯೋತಿ ಹತ್ರ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡೋದೇ ಬೇಡ. ಮೂರ್ತಿ, ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಅನಿಸ್ತಾ ಇದೆ. ನಾವು ಸ್ವಲ್ಪ ಆತ್ರ ಪಟ್ಬಿಟ್ವಾ ಅಂತ. ಈ ವಯಸ್ಸಲ್ಲಿ ಅದು ನಾನೀಗಿರೋ ಪರಿಸ್ಥಿತಿಲಿ ಮದುವೆ ಸಂಸಾರ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದಾಗಿತ್ತು. ಮತ್ತೆ ಅದನ್ನ ಹೇಳ್ತಾ ಇದ್ರಲ್ಲ ರಮ, ಬಿಡಿ ಅದನ್ನ, ಅದು ಮುಗೀತು. ನೋಡಿ ರಮ, ನನ್ನ ಪ್ರಕಾರ ನಾವು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಮ್ಮ ಜೀವನಕ್ಕೆ ಏನ್ ಸರಿ ಅನ್ನಿಸ್ತು ನಾವು ಅದನ್ನ ಮಾಡಿದ್ವಿ. ನಿಮಗೆ ಬೇಜಾರಾಗತ್ತೆ ಅನ್ನೋದಾದ್ರೆ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡೋದೇ ಬೇಡ ಬಿಡಿ. ಕೂತ್ಕೊಳ್ಳಿ ರಮ, ಸ್ವಲ್ಪ ದಿನ ಈ ವಿಷಯದಿಂದ ನಾವೆಲ್ಲರೂ ಬ್ರೇಕ್ ತಗೊಳ್ಳೋಣ, ಆಮೇಲೆ ಏನಾಗತ್ತೆ ಅಂತ ನೋಡಿಕೊಂಡು ಮುಂದೆ ಯೋಚನೆ ಮಾಡಿದ್ರಾಯ್ತು. ಥ್ಯಾಂಕ್ಸ್ ಮೂರ್ತಿ, ಪ್ರತಿ ಸಲಾನು ನೀವು ನನ್ನ ಪರವಾಗಿ ನಿಲ್ತೀರ. ನನ್ನ ಮನ್ಸಿನ ದುಗುಡ ಏನು ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನನ್ನನ್ನು ತಲೆ ತಗ್ಸೋದಕ್ಕೆ ಬಿಡೋದೇ ಇಲ್ಲ ನೀವು.
ಏನಾಯ್ತು? ಏನು ದೊಡ್ಡ ಗಂಡಾಂತರ ಕಾದಿದೆ ಅನ್ನಿಸ್ತಾ ಇದೆ ನಮ್ಮ. ಆ ನೀರಿನಲ್ಲಿ ಆಡಿದ ನಾಟಕಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಬಿಟ್ಟಿದೆ. ಅಂದ್ರೆ ಏನ್ ಮೂರ್ತಿ ನಿಮ್ ಮಾತಿನ ಅರ್ಥ? ಅವನು ಕೋರ್ಟಲ್ಲಿ ಪೆರೋಲ್ ಸಿಕ್ತ, ಅವ್ರ ಹೊರಗ್ ಬರೋದ್ ಗ್ಯಾರಂಟಿನ? ರಮ ಅವನಿಗೆ ಪೆರೋಲ್ ಅಂತ ಸಿಕ್ಕಿಲ್ಲ, ಆದ್ರೆ ಕೋರ್ಟ್ ಇಂದ 2 ದಿವಸ ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದೆ. ಆ ನೀರಿನಲ್ಲಿ 2 ದಿವಸದ ಮಟ್ಟಿಗೆ ಜೈಲಿಂದ ಆಚೆ ಬರ್ತಿದ್ದಾನೆ.